ಈಗಾಗಲೇ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಆಳ್ವಿಕೆ ನಡೆಸ್ತಾ ಇದ್ವಿ ಮೈಸೂರು ಮನೆತನದ ಒಡೆಯರನ್ನ ಪದಚ್ಯುತಗೊಳಿಸಿ ಕ್ರಿಸ್ತಶಕ ಒಂದ್ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಹೈದರಾಲಿ ಕಾರ್ಯಕರ್ತ ಎಂಬುದಾಗಿ ಹೇಳಿಕೊಳ್ಳುವುದರ ಮೂಲಕ ಅಧಿಕಾರಕ್ಕೆ ಬಂದಂತವನು ಅದಾದ ನಂತರದಲ್ಲಿ ಕ್ರಿಸ್ತಶಕ ಒಂದ್ ಸಾವಿರದ ಏಳ್ನೂರ ಎಂಬತ್ಮೂರರ ವೇಳೆಗೆ ಆ ಮೈಸೂರು ಸಂಸದ ಸಂಪೂರ್ಣವಾಗಿ ಪದಚ್ಯುತಗೊಳಿಸಿ ಸಿಂಹಾಸಕೊಂಡು ಏರಿದಂತವನು ಟಿಪ್ಪು ಸುಲ್ತಾನ್ ಕೊನೆಗೆ ಒಂದ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತ ನಾಲ್ಕನೇ ಆಂಗ್ಲೋ ಮೈಸೂರು ಕದನದ ನಂತರ ಟಿಪ್ಪು ಸುಲ್ತಾನನ್ನ ಪದಚ್ಯುತಗೊಳಿಸಲಾಯಿತು ಆ ಟಿಪ್ಪು ಸುಲ್ತಾನ್ ಅನ್ನ ಬ್ರಿಟಿಷರು ಮೈಸೂರು ಸಂಸ್ಥಾನಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಿ ಪುನಃ ಮೈಸೂರಿನ ಒಡೆಯರನ್ನ ಅಧಿಕಾರಕ್ಕೆ ತಂದರು ಆ ಅಧಿಕಾರಕ್ಕೆ ತಂದಂತ ಸಮಯದಲ್ಲಿ ಆ ಟಿಪ್ಪು ಪದಚ್ಯುತಗೊಳಿಸಿದ್ದಂತಹ ಇಮ್ಮಡಿ ಕೃಷ್ಣರಾಜ ಒಡೆಯರು ಆಗಲೇ ಮರಣವನ್ನು ಬಂದಿದ್ದರಿಂದಾಗಿ ಟಿಪ್ಪುವಿನ ಪದಚ್ಯುತಿಯ ನಂತರ ಬ್ರಿಟಿಷರು ಅಧಿಕಾರಕ್ಕೆ ತಂದಿದ್ದೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನ ಆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ಕೇವಲ ಐದು ವರ್ಷದ ಬಾಲಕನಾಗಿದ್ದರಿಂದಾಗಿ ಆಡಳಿತ ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ರಾಜಪ್ರತಿನಿಧಿ ಮಂಡಳಿಗೆ ವಹಿಸಲಾಯಿತು ಆ ಸಮಯದಲ್ಲಿ ಬಹುತೇಕವಾಗಿ ರಾಜಪ್ರತಿನಿಧಿ ಮಂಡಳಿಯ ಮುಖ್ಯಸ್ಥರಾಗಿದ್ದಂತವರೇ ದಿವಾನರೇ ಅಂದಿನ ದಿನದಲ್ಲಿ ಈ ಮೈಸೂರು ಸಂಸ್ಥಾನದ ಆಳ್ವಿಕೆ ನಡೆಸಿಕೊಂಡು ಹೋಗಿರುವುದನ್ನು ನಾವು ನೋಡಬಹುದಾಗಿದೆ ಹಾಗಾಗಿ ಆ ಟಿಪ್ಪುವಿನ ಪದಚ್ಯುತಿಯ ನಂತರ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕೆಲಸ ನಿರ್ವಹಿಸಿದಂತಹ ಈ ದಿವಾನ್ ಪೂರ್ಣಯನ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ನಡೆಸೋಣ ದಿವಾನ್ ಪೂರ್ಣಯ್ಯ ಎಂಟುನೂರ ಹನ್ನೊಂದು ಯಥಾ ಪ್ರಕಾರ ಮೊದಲನೇದಾಗಿ ಪೀಠಿಕೆ ಟಿಪ್ಪುವಿನ ಪದಚ್ಯುತಿಯ ನಂತರ ಪದಚ್ಯತಿಯ ನಂತರ ಮೈಸೂರು ಸಂಸ್ಥಾನವನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಆ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ ಸಮಯದಲ್ಲಿ ಅದರಲ್ಲಿ ಒಂದು ಭಾಗವನ್ನು ಮೈಸೂರಿನ ಒಡೆಯರಿಗೆ ಪುನಃ ಹಿಂದಿರುಗಿಸಲಾಯಿತು ಆ ಪುನಃ ಒಡೆಯರಿಗೆ ಹಿಂದಿಗಿಸಿದಂತಹ ಸಮಯದಲ್ಲಿ ಆ ಮೈಸೂರು ಸಂಸ್ಥಾನವನ್ನ ವಿಭಾಗಗಳನ್ನು ಮಾಡಿ ಕೇವಲ ಒಂದು ಭಾಗವನ್ನು ಮಾತ್ರ ಮೈಸೂರಿನ ಒಡೆಯರಿಗೆ ನೀಡಿದ್ದಂತಹ ಸಮಯದಲ್ಲಿ ಆಡಳಿತದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದವು ಈ ಗೊಂದಲಗಳು ಉಂಟಾಗಿದ್ದಂತಹ ಸಮಯದಲ್ಲಿ ಈ ಗೊಂದಲಗಳೆಲ್ಲವನ್ನೂ ಸಹಿತ ನಿವಾರಿಸಿ ಮೈಸೂರು ಸಂಸ್ಥಾನವನ್ನ ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋದಂತಹ ಒಬ್ಬ ವ್ಯಕ್ತಿ ಈ ದಿವಾನ್ ಪೂರ್ಣಯ್ಯ ಆ ಸಮಯದಲ್ಲಿ ರಾಜಮನೆತನಗಳ ಬೆಂಬಲವನ್ನು ಪಡೆದುಕೊಳ್ಳುವುದರ ಮೂಲಕ ಮೈಸೂರು ಸಂಸ್ಥಾನದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದಂಥವನೇ ಈ ದಿವಾನ್ ಪೂರ್ಣಯ್ಯ ಹಾಗಾದರೆ ಏನೇ ದೇವಾಣಿಗಳು ಒಂದು ವಿಷಯಗಳ ನಾವು ಮುಂದಿನ ಈ ವಿಡಿಯೋಗಳಲ್ಲಿ ನೋಡೋಣ ಇನ್ನು ಎರಡನೇದಾಗಿ ಆತನ ಆರಂಭಿಕ ಜೀವನ ದಿವಾನ್ ಪೂರ್ಣಯ್ಯನ ಆರಂಭಿಕ ಜೀವನ ಕ್ರಿಸ್ತ ಶಕ ಒಂದು ಸಾವಿರದ ಮೂವತ್ತಾರಲ್ಲಿ ಕೊಯಮತ್ತೂರು ಜಿಲ್ಲೆಯ ತಿರುವಕ್ಕಂಬೂರು ಎನ್ನುವಂಥ ಸ್ಥಳದಲ್ಲಿ ಇವರು ಇವರ ತಂದೆ ಕೃಷ್ಣಮಾಚಾರಿ ತಾಯಿ ಲಕ್ಷ್ಮೀಬಾಯಿ ತಂದೆಯ ಮರಣದಿಂದಾಗಿ ಆರಂಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಧ್ಯಯನ ನಡೆಸಲಿಕ್ಕೆ ಇವರಿಗೆ ಸಹಾಯಕವಾಗಲಿಲ್ಲ ನಂತರ ದಿನದಲ್ಲಿ ಜೀವನ ನಡೆಸಲಿಕ್ಕಾಗಿಯೇ ಅನೇಕ ಅಂಗಡಿಗಳಲ್ಲಿ ಕೂಡ ಕಾರ್ಕೂನರಾಗಿ ಅಥವಾ ಕರ್ಣಿಕರಾಗಿ ಅಥವಾ ಲೆಕ್ಕ ಪರಿಶಿಷ್ಟ ಲೆಕ್ಕವನ್ನು ಬರೀತಕ್ಕಂಥವರಾಗಿ ಸೇರ್ಪಡೆಗೊಂಡರು ಕೊನೆಗೆ ಆ ಶ್ರೀರಂಗಪಟ್ಟಣದ ಅನ್ನದಾನ ಶೆಟ್ಟಿ ಎಂಬುವರಿಂದ ನಂತರದಲ್ಲಿ ಇವರು ಟಿಪ್ಪು ಸುಲ್ತಾನ್ಗೆ ಸಾರಿ ಹೈದರಾಲಿಗೆ ಮೊದಲೇದಾಗಿ ಪರಿಚಯಿಸರಾದರು ಆಗ ಹೈದರಾಲಿ ಇವರಲ್ಲಿದ್ದಂತಹ ಕೆಲಸದ ಕಾರ್ಯಕ್ಷಮತೆಯನ್ನು ಗಮನಿಸಿ ಈತ ಇವರ ಈತನನ್ನ ಕಂದಾಯ ಇಲಾಖೆಯ ಸಿರಸ್ತಾರನನ್ನಾಗಿ ನೇಮಕೊಳಿಸಿದರು ಅಲ್ಲಿಂದ ಹೈದರಾಲಿಯ ಸಿಂಹಾಸನವನ್ನು ಅಥವಾ ಐದರಲ್ಲಿ ಆಡಳಿತವನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾದ ಈ ದಿವಾನ್ ಪೂರ್ಣಯ್ಯ ಈ ದಿವಾನ್ ಪೂರ್ಣಯ್ಯ ಕನ್ನಡದ ಜೊತೆಯಲ್ಲಿ ತೆಲುಗು ಉರ್ದು ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿಯೂ ಸಹಿತ ಪ್ರವೀಣತೆಯನ್ನು ಅಥವಾ ಪ್ರಾವೀಣ್ಯತೆಯನ್ನು ಅಥವಾ ತಿಳ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಈ ದಿವಾನ್ ಪೂರ್ಣಯ್ಯ ನಂತರ ಒಂದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಕದನದಲ್ಲಿ ಟಿಪ್ಪುವಿನ ಪದಚ್ಯುತಿಯ ನಂತರ ಮೈಸೂರು ಸಂಸ್ಥಾನದಲ್ಲಿ ಪುನಃ ಒಡೆಯರ ಆಳ್ವಿಕೆಯನ್ನು ಅಧಿಕಾರಕ್ಕೆ ತರಲಾಯಿತು ಆ ಒಡೆಯರ ಆಳ್ವಿಕೆಯನ್ನು ಅಧಿಕಾರಕ್ಕೆ ತಂದಂಥ ಸಮಯದಲ್ಲಿ ಅಧಿಕಾರಕ್ಕೆ ಬಂದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಪ್ರಾಪ್ತ ಬಾಲಕರಾಗಿದ್ದರು ಆದ್ದರಿಂದಾಗಿ ಆಡಳಿತ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ದಿವಾನರಿಗೆ ನೀಡಲಾಯಿತು ಆ ಸಮಯದಲ್ಲಿ ದಿವಾನರಾಗಿ ಆಯ್ಕೆಯಾಗಿ ಮೈಸೂರು ಸಂಸ್ಥಾನದಲ್ಲಿ ಕ್ರಿಸ್ತ ಶಕ ಒಂದ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಹನ್ನೊಂದರವರೆಗೆ ದಿವಾನರಾಗಿ ಕೆಲಸ ನಿರ್ವಹಿಸಿದಂತವರೇ ಈ ದಿವಾನ್ ಪೂರ್ಣಯ್ಯ ಆ ಸಮಯದಲ್ಲಿ ಮೈಸೂರು ಸಂಸಾದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದಂತ ಹೆಗ್ಗಳಿಕೆ ಇವರಿಗೆ ಅಥವಾ ಈತನಿಗೆ ಸಲ್ಲುತ್ತದೆ ಆದರೆ ಒಂದು ವಿಷಯ ಇವರು ಸಾಧನೆಗಳನ್ನ ಅಥವಾ ಸುಧಾರಣೆಗಳನ್ನು ಮಾಡಿದ್ದು ಅರಸು ಮನೆತನದ ಬೆಂಬಲದೊಂದಿಗೆ ಆ ಬೆಂಬಲದೊಂದಿಗೆ ಸಾಕಷ್ಟು ಸುಧಾರಣೆಗಳನ್ನು ಮಾಡಿರೋದನ್ನ ನಾವು ನೋಡಬಹುದಾಗಿದೆ ಹಾಗಾದ್ರೆ ಏನೇನು ಸುಧಾರಣೆಗಳನ್ನು ಮಾಡಿದ್ರು ರೋಮ ನಂಬರ್ ಮೂರು ಸುಧಾರಣೆಗಳು ಅಥವಾ ಸಾಧನೆಗಳು ಅಂತ ಕೂಡ ಬೇಕಾದ ಕರೆಯಬಹುದಾಗಿ ಸಾಧನೆ ಸುಧಾರಣೆಗಳೆನ್ನುವುದೇ ಸೂಕ್ತ ಹಾಗಾಗಿ ಸುಧಾರಣೆಗಳು ಒಂದೇದಾಗಿ ಆಡಳಿತ ಸುಧಾರಣೆಗಳು ಆಡಳಿತ ಸುಧಾರಣೆಗಳು ಈಗಾಗಲೇ ಹಾಗೆ ನಾಲ್ಕನೇ ಆಂಗ್ಲು ಮೈಸೂರು ಸಂಸ್ಥಾನದ ನಂತರ ವಿಶಾಲವಾಗಿದ್ದಂತಹ ಮೈಸೂರು ಸಂಸ್ಥಾನವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗವನ್ನು ಮಾತ್ರ ಮೈಸೂರಿನ ಒಡೆಯರಿಗೆ ನೀಡಲಾಯಿತು ಆ ಮೈಸೂರು ಒಡೆಯರಿಗೆ ನೀಡಿದಂಥ ಸಮಯದಲ್ಲಿ ಮೈಸೂರು ಸಂಸ್ಥಾನ ವಿಶಾಲವಾಗಿದ್ದಂತಹ ಮೈಸೂರು ಸಂಸ್ಥಾನ ಚಿಕ್ಕದಾದಂತಹ ಸಂಸ್ಥಾನವಾಗಿ ಮಾರ್ಪಾಡುಗೊಂಡಿತ್ತು ಹಾಗಾಗಿ ಆಡಳಿತದಲ್ಲಿ ಸಾಕಷ್ಟು ಗೊಂದಲಗಳು ಸಹಿತ ಉಂಟಾಗಿದ್ದು ಇಂತಹ ಸಮಯದಲ್ಲಿ ದಿವಾನ ಅಧಿಕಾರಕ್ಕೆ ಬಂದಂತಹ ಪೂರ್ಣಯ ಈ ಆಡಳಿತವನ್ನ ಪುನರ್ ವ್ಯವಸ್ಥೆಯನ್ನುಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಅದೇ ಕಾರಣಕ್ಕಾಗಿ ಆ ಮೈಸೂರು ಸಂಸ್ಥಾನವನ್ನ ಮೂರು ಭಾಗಗಳಾಗಿ ವಿಂಗಡಿಸಿದ್ರು ಮೂರು ಭಾಗಗಳಾಗಿ ವಿಂಗಡಿಸಿದ್ರು ಆ ಮೂರು ಭಾಗಗಳಂದ್ರೆ ಒಂದು ಅಷ್ಟಗ್ರಾಮ ಎರಡನೇದು ಚಿತ್ರದುರ್ಗ ಮೂರನೇದು ಬಿದನೂರು ಈ ರೀತಿಯಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಿದ್ರು ಮೈಸೂರು ಸಂಸ್ಥಾನವನ್ನ ನಂತರ ಪ್ರತಿಯೊಂದು ವಿಭಾಗವನ್ನ ನೋಡಿಕೊಂಡು ಹೋಗುವ ಉದ್ದೇಶದಿಂದ ಸುಬೇದಾರನ್ನು ಸಹಿತ ನೇಮಕ ಮಾಡಲಾಯಿತು ಸುಬೇದಾರನಾಗಿ ನೇಮಕ ಮಾಡಲಾಯಿತು ಈ ಪ್ರತಿಯೊಂದು ವಿಭಾಗಗಳು ಜಿಲ್ಲೆಗಳನ್ನು ಒಳಗೊಂಡಿದ್ದು ಜಿಲ್ಲೆಗಳನ್ನು ಒಳಗೊಂಡಿದ್ದು ಆ ಜಿಲ್ಲೆಗಳನ್ನು ನೋಡಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನ ಅಮಲ್ದಾರರಿಗೆ ವಹಿಸಲಾಗಿತ್ತು ಅಮಲ್ಗಳನ್ನಾಗಿ ಅಥವಾ ಈ ಸುಭಾಗಳನ್ನಾಗಿ ಸುಭಾ ಗಳನ್ನ ಅಮಲ್ಗಳನ್ನಾಗಿ ವಿಂಗಡನೆಯನ್ನು ಮಾಡಲಾಗಿತ್ತು ಅಂತ ನಾವು ಕರೀತಾ ಇದೀವಿ ಅದೇ ರೀತಿಯಾಗಿ ಜಿಲ್ಲೆಗಳನ್ನ ಅಮಲುಗಳು ಎಂಬಲ ಕರೀತಾ ಇದೀವಿ ಅವುಗಳನ್ನು ನೋಡಿಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಅಮಲ್ದಾರರಿಗೆ ವಹಿಸಲಾಗಿತ್ತು ಈ ಅಮಲ್ದಾರ ಮುಖ್ಯವಾಗಿ ನಿರ್ವಹಿಸಬೇಕಾಗಿದ್ದಂತ ಕೆಲಸಗಳೆಂದ್ರೆ ಜಿಲ್ಲೆಯಲ್ಲಿ ಇದ್ದುಕೊಂಡು ಆ ಜಿಲ್ಲೆಯ ಯಾವ ರೀತಿಯಾಗಿರ್ತಕ್ಕಂಥವುಗಳನ್ನ ನೋಡ್ಕೊಂಡು ಹೋಗ್ಬೇಕು ಯಾವ ವಿಭಾಗನ ಮುಖ್ಯವಾಗಿ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರೆ ಆಡಳಿತ ಆಗಿರಬಹುದು ಕಂದಾಯ ವಸೂಲಿ ಆಗಿರಬಹುದು ನ್ಯಾಯ ತೀರ್ಮಾನಗಳಾಗಿರ್ಬೋದು ಅಥವಾ ರಾಜಾಜ್ಞೆಗಳನ್ನು ತಿಳಿಸ್ತಕ್ಕಂತಹ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಜನತೆಗೆ ತಲುಪಿಸುವಂಥ ಎಲ್ಲಾ ಕೆಲಸಗಳನ್ನೂ ಸಹಿತ ಈ ಆ ಜಿಲ್ಲೆಯ ಮುಖ್ಯಸ್ಥನ ಅಥವಾ ಅಮಲ್ಗಳ ಮುಖ್ಯಸ್ಥನ ಆಗಿದ್ದಂತಹ ಅಮಲದಾರ ನೋಡಿಕೊಂಡು ಹೋಗುವಂತ ಜವಾಬ್ದಾರಿಯನ್ನ ನೀಡಲಾಗಿತ್ತು ಈ ರೀತಿಯಾಗಿ ಆ ಚಿಕ್ಕದಾಗಿರ್ತಕ್ಕಂಥ ಮೈಸೂರು ಸಂಸ್ಥಾನವನ್ನು ಆಡಳಿತ ಅನುಕೂಲಕ್ಕಾಗಿ ಮತ್ತೆ ವಿಭಾಗಗಳಲ್ಲಿ ಹಂಚಿಕೆಯನ್ನು ಮಾಡುವುದರ ಮೂಲಕ ಪುನರ್ ವ್ಯವಸ್ಥೆಯನ್ನು ಆಡಳಿತಕ್ಕೆ ಕಲ್ಪಿಸಿದಂತಹ ಹೆಗ್ಗಳಿಕೆ ಈ ಪೂರ್ಣಯನಿಗೆ ಸಲ್ಲುತ್ತದೆ ಇನ್ನು ಎರಡನೇದಾಗಿ ಕಂದಾಯ ಸುಧಾರಣೆಗಳು ಕಂದಾಯ ಸುಧಾರಣೆಗಳು ಯಾವುದೇ ಒಂದು ಪ್ರಾಂತ ಆಗಿರಬಹುದು ಯಾವುದೇ ಒಂದು ಸಂಸ್ಥಾನ ಆಗಿರಬಹುದು ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ಅದರ ಆದಾಯ ಬಹಳ ಮುಖ್ಯವಾಗಿರತಕ್ಕಂಥ ಆದ್ದರಿಂದಾಗಿಯೇ ಈ ಅಧಿಕಾರಕ್ಕೆ ಬಂದಿರತಕ್ಕಂಥ ಪೂರ್ಣಯ ದೊರೆಗಳ ಅಥವಾ ಆಗಿನ ಸಮಯದಲ್ಲಿದ್ದಂತಹ ಒಡೆಯರ ಮನೆತನದ ಅನುಮತಿಯನ್ನು ಪಡೆದುಕೊಂಡು ನಾನಾ ರೀತಿಯಾಗಿರ್ತಕ್ಕಂಥ ಕಂದಾಯ ಸುಧಾರಣೆಗಳನ್ನು ತರುವಲ್ಲಿ ಯಶಸ್ವಿಯಾದರು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಆರಂಭದಲ್ಲಿ ಲಕ್ಷ್ಮಣ ತೀರ್ಥ ಎನ್ನುವಂತಹ ಸ್ಥಳಕ್ಕೆ ಒಂದು ಅಣೆಕಟ್ಟ ನಿರ್ಮಿಸುವುದರ ಮೂಲಕ ಅಣೆಕಟ್ಟ ನಿರ್ಮಿಸುವುದರ ಮೂಲಕ ಆ ಪ್ರದೇಶದಲ್ಲಿದ್ದಂತ ರೈತರಿಗೆ ನೀರಾವರಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತ ಹೆಗ್ಗಳಿಕೆ ಇವರಿಗೆ ಈತನಿಗೆ ಸಲ್ಲುತ್ತದೆ ನಂತರದಲ್ಲಿ ರೈತರಿಗಾಗೇ ತಕಾವಿ ಸಾಲಗಳನ್ನು ಸಹಿತ ನೀಡಿದಂತವರು ಈ ಪೂರ್ಣಯ್ಯ ನಂತರ ದಿನಗಳಲ್ಲಿ ಇಲ್ಲಿದ್ದಂತಹ ಭೂಮಿಗಳನ್ನ ಸರ್ವೆ ಮಾಡಿಸಿದಂತಹ ಅಥವಾ ಭೂಮಿಗಳನ್ನ ಅಳತೆ ಮಾಡಿಸಿದಂಥ ಇವರು ನಂತರ ದಿನದಲ್ಲಿ ಅಲ್ಲಿದ್ದಂತಹ ಭೂಮಿಯ ಹೊಂದಿದ್ದಂತಹ ಫಲವತ್ತತೆ ವಿಸ್ತೀರ್ಣತೆ ಮತ್ತು ಸೌಕರ್ಯಗಳ ಆಧಾರದ ಮೇಲೆ ಆ ಭೂ ಕಂದಾಯವನ್ನು ಪರಿಷ್ಕರಿಸಿ ಮತ್ತೆ ಭೂ ಕಂದಾಯವನ್ನು ನಿಗದಿಪಡಿಸಿದಂತಹ ಹೆಗ್ಗಳಿಕೆ ಈತನಿಗೆ ಸಲ್ತದೆ ಅದರ ಜೊತೆಯಲ್ಲಿ ತೋಟಗಾರಿಕೆಗಳಿಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದಂತಹ ಪೂರ್ಣಯ ಮುಖ್ಯವಾಗಿ ಏಲಕ್ಕಿ ಮತ್ತು ತೆಂಗಿನ ತೋಟಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕಲ್ಪಿಸಿಕೊಡುವುದರ ಮೂಲಕ ಅವುಗಳ ಅಭಿವೃದ್ಧಿ ಹೊಂದಲಿ ಕೂಡ ಕಾರಣನಾದಂಥವನು ಕಾರಣರಾದಂಥವನು ಈ ಪೂರ್ಣ ಎಂಬುದಾಗಿ ತಿಳಿದು ಬರುತ್ತದೆ ಅದೇ ರೀತಿಯಾಗಿ ಆ ಸಮಯದಲ್ಲಿ ರಾಜ್ಯಕ್ಕೆ ಕಂದಾಯ ತರ್ತಾ ಇದ್ದಂಥ ಮೂಲಗಳನ್ನು ಮೂಲಗಳನ್ನು ಪ್ರಮುಖವಾಗಿ ನಾಲ್ಕು ಮೂಲಗಳಾಗಿ ವಿಂಗಡಿಸಲಾಗಿತ್ತು ಆ ನಾಲ್ಕು ಮೂಲಗಳೆಂದರೆ ಮೊದಲೇದಾಗಿ ಭೂಕಂದಾಯ ಯಥಾ ಪ್ರಕಾರ ರಾಜ್ಯಕ್ಕೆ ಅಧಿಕವಾದಂಥ ವರಮಾನ ತರ್ತಾ ಇದ್ದಂಥ ಮೂಲವಾಗಿತ್ತು ಅದರ ಜೊತೆಗೆ ವ್ಯಾಪಾರಿ ತೆರಿಗೆ ಆಮದು ಆಗಿರ್ಬೋದು ರಫ್ತು ಆಗಿರ್ಬೋದು ಅಂದರೆ ದೇಶೀಯ ಮತ್ತು ವಿದೇಶಿಯ ವ್ಯಾಪಾರ ನಡೀತಾ ಇದ್ದ ಸಮಯದಲ್ಲಿ ನಂತರ ಶರಾಬಿನ ತೆರಿಗೆ ಅಂದರೆ ಮದ್ಯದ ತೆರಿಗೆ ಅಂತ ಕೂಡ ನನಗೆ ಕರೆಯಬಹುದಾಗಿದೆ ನಂತರ ಹೊಗೆ ಸೊಪ್ಪಿನ ತೆರಿಗೆ ಈ ರೀತಿಯಾಗಿ ಆ ತೆರಿಗೆಗಳನ್ನು ಸಹಿತ ಪರಿಷ್ಕರಿಸಿದಂತಹ ಪರಿಷ್ಕರಿಸಿದಂತಹುದು ಈ ಪೂರ್ಣ ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಇವರ ಆಳ್ವಿಕೆಯ ಅಂತಿಮ ದಿನಗಳ ವೇಳೆಗಾಗಲೇ ನಾವು ಆ ಮೈಸೂರು ಸಂಸ್ಥಾನದ ಆದಾಯವನ್ನು ಗಮನಿಸಿದಾಗ ಈ ಕಂದಾಯದಲ್ಲಿ ಸಾಕಷ್ಟು ಸುಧಾರಣೆಗಳನ್ನ ತಂದಿದ್ದರಿಂದಾಗಿ ವಾರ್ಷಿಕ ಆದಾಯ ಏಳು ಕೋಟಿ ರೂಪಾಯಿ ಹೆಚ್ಚಿಸಲಾಗಿತ್ತು ಪೂರ್ಣಯ್ಯ ದಿವಾನರಾಗಿ ಕೆಲಸ ನಿರ್ವಹಿಸುತ್ತಿದ್ದಂತ ಸಮಯದಲ್ಲಿ ಆ ರೀತಿಯಾಗಿ ಕಂದಾಯದಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆ ಬದಲಾವಣೆಯನ್ನು ತಂದಂತಹ ಈ ಪೂರ್ಣ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ ಇನ್ನು ಮೂರನೇದಾಗಿ ದಂಗೆಗಳ ದಮನ ದಂಗೆಗಳ ದಮನ ಮೈಸೂರು ಸಂಸಾದ ಒಡೆಯರ ಆಳ್ವಿಕೆ ನಡೆಸ್ತಾ ಇದ್ದಂಥ ಸಮಯದಲ್ಲಿ ಅವರ ಅವರಿಗೆ ದಿವಾನರಾಗಿ ಪೂರ್ಣ ಕೆಲಸ ಇದ್ದಂಥ ಸಮಯದಲ್ಲಿ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಕಡೆಯಲ್ಲಿ ಈ ಅಧಿಕಾರಿಗಳ ಅಚಾತಾರ ಅಚಾಚಾರ್ಯಗಳಿಂದಾಗಿ ಅನೇಕ ದಂಗೆಗಳು ಮೈಸೂರು ಸಂಸಾದ ವಿರುದ್ಧವೂ ಸಹಿತ ನಡೆದಿರುವುದನ್ನ ನಾವು ನೋಡಬಹುದಾಗಿದೆ ಆದರೆ ದಂಗೆಗಳಿಗೆ ಮೈಸೂರಿನ ಒಡೆಯರ ಕಾರಣ ಅಲ್ಲ ಬದಲಿಗೆ ಮೈಸೂರಿನ ವರಸರಿಂದ ನೇಮಕಗೊಂಡಿರತಕ್ಕಂತಹ ಅಧಿಕಾರಿಗಳಿಂದ ಆಗಿರತಕ್ಕಂಥ ಅಚಾತೌರ್ಯಗಳೇ ಈ ದಂಗೆಗಳ ಕಾರಣವಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ಈ ರೀತಿಯಾಗಿ ನಡೆದಿರ್ತಕ್ಕಂಥ ಕೆಲವು ಪ್ರಮುಖವಾದಂತಹ ದಂಗೆಗಳಂದ್ರೆ ಕ್ರಿಸ್ತ ಶಕ ಒಂದ್ ಸಾವಿರದ ಎಂಟುನೂರಲ್ಲಿ ದೋಂಡಿಯ ವಾಗ ಎಂಬುವನು ಮೈಸೂರು ಸಂಸ್ಥಾನದ ವಿರುದ್ಧ ದಂಗೆಗಳನ್ನು ಆರಂಭಿಸಿದ ನಂತರ ಒಂದ್ ಸಾವಿರದ ಎಂಟುನೂರ ಐದರಲ್ಲಿ ಚಿತ್ತೂರು ಎನ್ನುವ ಸ್ಥಳದಲ್ಲಿ ಮೈಸೂರು ಸಂಸ್ಥಾನವನ್ನು ವಿರೋಧಿಸಿ ದಂಗೆಗಳು ನಡೆದಿರುವುದನ್ನು ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಒಂದ್ ಸಾವಿರದ ಎಂಟುನೂರ ಆರರಲ್ಲಿ ವೆಲ್ಲೂರು ಎನ್ನುವಂತಹ ಸ್ಥಳದಲ್ಲಿ ಕೂಡ ಮೈಸೂರು ಸಂಸ್ಥಾನವನ್ನು ವಿರೋಧಿಸಿ ಹೋರಾಟಗಳು ನಡೆದಿರುವುದನ್ನು ನಾವು ನೋಡಬಹುದಾಗಿದೆ ಆದರೆ ಇದಕ್ಕೆ ಈಗಾಗಲೇ ಹಾಗೆ ಇದಕ್ಕೆ ಮುಖ್ಯವಾಗಿ ಒಡೆಯರ ಕಾರಣರಲ್ಲ ಮೈಸೂರು ಒಡೆಯರ ಕಾರಣಗಳಲ್ಲ ಬದಲಿಗೆ ಆಯಾ ಪ್ರದೇಶದಲ್ಲಿ ನೇಮಕೊಂಡಿದ್ದಂತಹ ಅಧಿಕಾರಿಗಳು ಮಾಡಿದಂತಹ ತಪ್ಪುಗಳು ಮೈಸೂರು ಸಂಸ್ಥಾನದ ವಿರುದ್ಧ ದಂಗೆಗಳು ನಡೆಯಲಿಕ್ಕೆ ಕಾರಣವಾಗಿರುವುದನ್ನು ನಾವು ನೋಡಬಹುದಾಗಿದೆ ಈ ಎಲ್ಲಾ ದಂಗೆಗಳನ್ನು ಸಹಿತ ಅಡಗಿಸಿದಂತಹ ಹೆಗ್ಗಳಿಕೆ ಈ ಪೂರ್ಣ ಏನಿಗೆ ಸಲ್ಲುತ್ತದೆ ಅದೇ ಸಮಯದಲ್ಲಿ ಕೃಷಿಕ ಒಂದ್ ಸಾವಿರದ ಎಂಟುನೂರ ಮೂರರಲ್ಲಿ ಮರಾಠರೂ ಸಹಿತ ದಂಗೆಯನ್ನು ಆರಂಭಿಸಿದಾಗ ಅವರ ದಂಗೆಯನ್ನು ಸಹಿತ ಹಿಮ್ಮೆಟ್ಟಿಸಿದಂತಹ ಹೆಗ್ಗಳಿಕೆ ಈತನಿಗೆ ಸಲ್ಲುತ್ತದೆ ಇನ್ನು ಪಾಯಿಂಟ್ ನಂಬರ್ ನಾಲ್ಕು ರಾಜಧಾನಿಯ ಬದಲಾವಣೆ ರಾಜಧಾನಿಯ ಬದಲಾವಣೆ ಈ ಆರಂಭದಲ್ಲಿ ಕೃಷ್ಣಕ ಒಂದ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷರು ರಾಜ್ಯವನ್ನು ಹಿಂದಿರುಗಿಸಿದಾಗ ಆ ಸಮಯದಲ್ಲಿ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿದ್ದಂಥ ಸ್ಥಳ ಶ್ರೀರಂಗಪಟ್ಟಣವಾಗಿತ್ತು ಟಿಪ್ಪು ಮತ್ತು ಹೈದರಾಲಿಯ ರಾಜಧಾನಿಯೂ ಸಹಿತ ಆಗಿದ್ದಂಥ ಸ್ಥಳ ಶ್ರೀರಂಗಪಟ್ಟಣವಾಗಿತ್ತು ಆದರೆ ಶ್ರೀರಂಗಪಟ್ಟಣ ಬಹುತೇಕವಾಗಿ ಕಾವೇರಿ ನದಿಯಿಂದ ಸುತ್ತುವರಿಯಲ್ಪಟ್ಟಿತ್ತು ಹಾಗಾಗಿ ಆ ಕಾವೇರಿಯಿಂದ ಸುತ್ತೂರೆಯಲ್ಪಟ್ಟ ಸುತ್ತೂರೆಯಲ್ಪಟ್ಟಿದ್ದಂತಹ ಶ್ರೀರಂಗಪಟ್ಟಣದಿಂದ ಸೇನೆಯನ್ನ ಕ್ಷಿಪ್ರವಾಗಿ ಹೊರಗಡೆ ತರಬೇಕಾದರೆ ಕಾವೇರಿ ನದಿಯನ್ನು ದಾಟಬೇಕಾಗಿತ್ತು ಅದು ಸ್ವಲ್ಪ ಕಷ್ಟದಾಯಕವಾಗಿತ್ತು ಆದ್ದರಿಂದಾಗೆ ಇದನ್ನು ಮನಗಂಡಂತಹ ಪೂರ್ಣಯ ಅದೇ ಕಾರಣಕ್ಕಾಗಿ ರಾಜಧಾನಿಯನ್ನ ಮೈಸೂರಿನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿರುವುದನ್ನು ನಾವು ನೋಡಬಹುದಾಗಿದೆ ಕ್ರಿಸ್ತ ಶಕ ಒಂದು ಸಾವಿರದ ಎಂಟುನೂರರ ಸುಮಾರಿಗೆ ಅದರ ಜೊತೆಯಲ್ಲಿ ಆಡಳಿತ ದೃಷ್ಟಿಯಿಂದ ಕೇಂದ್ರ ಪ್ರದೇಶವಾಗಿದ್ದಂಥ ಕೇಂದ್ರ ಬಿಂದುವಾಗಿದ್ದಂಥ ಒಂದು ಪ್ರದೇಶ ಸ್ಥಳ ಮೈಸೂರಾಗಿದ್ದರಿಂದಾಗಿ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂತ ಹೆಗ್ಗಳಿಕೆ ಈ ಪೂರ್ಣಯ್ಯನಿಗೆ ಸಲ್ಲುತ್ತದೆ ಈಗಾಗಲೇ ಹೇಳಿದಾಗ ಅದರ ಮೂಲ ಉದ್ದೇಶವೇ ಆ ಶ್ರೀರಂಗಪಟ್ಟಣದಿಂದ ಬೇರೆ ಸ್ಥಳಗಳಿಗೆ ಪ್ರಯಾಣ ಓಡಬೇಕಾದ್ರೆ ಆ ಕ್ಷಿಪ್ರವಾಗಿ ಓಡಲಿಕ್ಕೆ ಸಾಧ್ಯತೆಗಳಿರಲಿಲ್ಲ ಯಾಕಂದ್ರೆ ಸುತ್ತಲೂ ಕಾವೇರಿ ನದಿ ಸುತ್ತುವರಿಯಲ್ಲಿ ಅದನ್ನ ಸಾಹಸ ಪಟ್ಟುಕೊಂಡು ದಾಟಿಕೊಂಡೇ ಬರಬೇಕಾಗಿತ್ತು ಆ ಕಾರಣಕ್ಕಾಗಿನೇ ಈ ರಾಜಧಾನಿಯನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿದಂತಹ ಈ ಪೂರ್ಣಯ ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಕೆಲಸವಾಗಿತ್ತು ಕ್ರಿಸ್ತಶಕ ಒಂದ್ ಸಾವಿರದ ಎಂಟುನೂರಲ್ಲಿ ಅದರ ಜೊತೆಯಲ್ಲಿ ನಂತರ ದಿನದಲ್ಲಿ ಆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸಂಪರ್ಕವನ್ನು ಕಲ್ಪಿಸುವ ಉದ್ದೇಶದಿಂದ ಒಂದು ಉದ್ದನೆಯದಾಗಿರ್ತಕ್ಕಂತಹ ಸೇತುವೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಶ್ರೀರಂಗಪಟ್ಟಣ ಮತ್ತು ಮೈಸೂರಿಗೆ ನಿರಂತರವಾಗಿರತಕ್ಕಂತಹ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಂತಹ ಹೆಗ್ಗಳಿಕೆ ಈತನಿಗೆ ಈತನಿಗೆ ಸಲ್ಲುತ್ತದೆ ಆ ಮೂಲಕ ಆ ರಾಜಧಾನಿಯನ್ನ ಬದಲಾವಣೆಯನ್ನು ಮಾಡುವುದರ ಮೂಲಕ ಆ ಮೈಸೂರನ್ನ ಒಂದು ಪ್ರಮುಖವಾದಂತಹ ಸ್ಥಳವನ್ನಾಗಿ ಮಾರ್ಪಡಿಸಿದ ಹೆಗ್ಗಳಿಕೆ ಈ ಪೂರ್ಣಯ್ಯನಿಗೆ ಸಲ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ ಈ ನೆಕ್ಸ್ಟ್ ಪಾಯಿಂಟ್ ದಾನ ಮತ್ತು ಧರ್ಮಗಳ ಮುಂದುವರಿಕೆ ದಾನ ಮತ್ತು ಧರ್ಮಗಳ ಮುಂದುವರಿಕೆ ಪಾಯಿಂಟ್ ನಂಬರ್ ಐದು ಈ ಟಿಪ್ಪು ಅಧಿಕಾರಕ್ಕೆ ಬಂದಿದ್ದಂಥ ಸಮಯದಲ್ಲಿ ಅನೇಕ ಮಠಗಳಿಗೆ ಮಠ ಮಾನ್ಯಗಳಿಗೆ ಹಾಗೂ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಅನೇಕ ದೇವಾಲಯಗಳು ಕೂಡ ನೀಡಿದ್ದಂತಹ ದಾನ ದತ್ತಿಗಳನ್ನು ರದ್ದುಪಡಿಸಿದ್ದ ಆ ರದ್ದುಪಡಿಸಿದ್ದು ಮಾತ್ರವಲ್ಲದೆ ಅವುಗಳೆಲ್ಲವನ್ನೂ ಸಹಿತ ಹಿಂದಕ್ಕೆ ಪಡೆದಿದ್ದಂತವನು ಟಿಪ್ಪು ಸುಲ್ತಾನ್ ಆದರೆ ನಂತರ ಇವು ಅಧಿಕಾರಕ್ಕೆ ಬಂದಿರತಕ್ಕಂತಹ ಈ ಪೂರ್ಣಯ್ಯ ಆ ಟಿಪ್ಪುವಿನ ಕಾಗಲಿ ಪಡೆದಿದ್ದಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ದಾನ ದತ್ತಿಗಳನ್ನ ನಂತರ ಮುಂದುವರೆಸಿದ ಆ ಮುಂದುವರಿಸೋದರ ಮೂಲಕ ಪುನಃ ಈ ದೇವಾಲಯಗಳಿಗೆ ಮಠ ಮಾನ್ಯಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಆ ದಾನ ದತ್ತಿಗಳನ್ನ ಮುಂದುವರೆಸಿ ಅಥವಾ ನೀಡಿದಂತಹ ನೀಡಿದಂತವನು ಈ ಪೂರ್ಣಯ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ ಹಾಗೂ ಇದೇ ಸಮಯದಲ್ಲಿ ಅನೇಕ ಪ್ರದೇಶಗಳಿಗೆ ಭೇಟಿ ಇದ್ದಂತಹ ಅಧಿಕಾರಿಗಳು ಮೈಸೂರು ಸಂಸ್ಥಾನದ ಒಡೆಯರ ಅಧಿಕಾರಿಗಳು ಅಲ್ಲಿದ್ದಂತಹ ಜನರ ಕುಂದುಕೊರತೆಗಳನ್ನು ಆಲಿಸಿ ನಂತರ ಅದನ್ನು ಅರಸನಿಗೆ ಮತ್ತು ಆ ರಾಜ್ಯಪ್ರತಿನಿಧಿ ಮಂಡಳಿಗೆ ತಲುಪಿಸುವಂತ ಒಂದು ಕೆಲಸವನ್ನು ಸಹಿತ ಮಾಡ್ತಾ ಇರೋದನ್ನು ನಾವು ನೋಡಬಹುದಾಗಿದೆ ಆ ಮೂಲಕ ಜನತೆಯ ಕುಂದುಕೊರತೆಗಳನ್ನು ನಿವಾರಿಸಲಿಕ್ಕೆ ಕೂಡ ಕ್ರಮಗಳನ್ನು ಕೈಗೊಂಡಂತವನು ಆಗಿನ ಸಮಯದಲ್ಲಿದ್ದಂತಹ ದಿವಾನನಾದಂತಹ ಪೂರ್ಣ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ ಇನ್ನು ಕೊನೆಯದಾಗಿ ನ್ಯಾಯಾಂಗ ಅಥವಾ ನ್ಯಾಯಾಂಗ ವ್ಯವಸ್ಥೆ ಅಥವಾ ನ್ಯಾಯಾಂಗ ಆಡಳಿತ ನ್ಯಾಯ ಆಡಳಿತ ಈ ಪೂರ್ಣಯ್ಯ ತನ್ನ ಆಳ್ವಿಕೆಯ ಅವಧಿಯಲ್ಲಿ ಈ ಸೂಕ್ತವಾದಂಥ ಪ್ರತಿಯೊಬ್ಬರಿಗೂ ಸಹಿತ ಸೂಕ್ತವಾದಂಥ ಕಾನೂನನ್ನು ಒದಗಿಸಿಕೊಡುವ ಉದ್ದೇಶದಿಂದ ಒದಗಿಸಿಕೊಡುವ ಉದ್ದೇಶದಿಂದ ಸೂಕ್ತ ಕಾನೂನು ವ್ಯವಸ್ಥೆಯನ್ನು ಜಾರಿಗೊಳಿಸಿರುವುದನ್ನು ನಾವು ನೋಡಬಹುದಾಗಿದೆ ಗ್ರಾಮಗಳಲ್ಲಿ ಆದರೆ ಆ ಗ್ರಾಮಗಳಲ್ಲಿದ್ದಂಥ ಗ್ರಾಮ ಪಂಚಾಯಿತಿಗಳೇ ನ್ಯಾಯದಾನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ನಂತರ ಜಿಲ್ಲೆಗಳಿಗೆ ಬಂದಂತಹ ಸಮಯದಲ್ಲಿ ಜಿಲ್ಲೆಯ ಮುಖ್ಯಸ್ಥರಾಗಿದ್ದಂತಹ ವ್ಯಕ್ತಿಯೇ ನ್ಯಾಯದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವುದನ್ನು ನಾವು ನೋಡಬಹುದಾಗಿದೆ ನಂತರ ಆಡಳಿತಕ್ಕಾಗಿ ರಾಜ್ಯವನ್ನ ಏನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಆ ಮೂರು ಭಾಗಗಳಿದ್ದಂತಹ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಕೆಳ ಹಂತದ ನ್ಯಾಯಾಲಯಗಳಿದ್ದಂತಹ ನ್ಯಾಯಗಳು ಪರಿಹಾರವಾಗದಿದ್ರೆ ಅವುಗಳನ್ನು ಸಹಿತ ಬಗೆಹರಿಸುವಂತಹ ಅಧಿಕಾರವನ್ನು ಸಹಿತ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವುದನ್ನು ನಾವು ನೋಡಬಹುದಾಗಿದೆ ಅದರ ಜೊತೆಯಲ್ಲಿ ಆ ಪ್ರತಿಯೊಂದು ಜಿಲ್ಲೆಗಳಿಗೂ ಸಹಿತ ಜಿಲ್ಲಾ ನ್ಯಾಯಾಲಯಗಳನ್ನ ಸ್ಥಾಪಿಸಲಿಕ್ಕೆ ಪ್ರಯತ್ನ ನಡೆಸಿದಂತಹ ಹೆಗ್ಗಳಿಕೆ ಈ ಪೂರ್ಣಯ್ಯನಿಗೆ ಸಲ್ಲುತ್ತದೆ ಅದೆಲ್ಲದರ ಜೊತೆಯಲ್ಲಿಯೇ ಎಲ್ಲರ ಜೊತೆಯಲ್ಲಿಯೇ ಇಡೀ ರಾಜ್ಯದಲ್ಲಿ ಅಥವಾ ಮೈಸೂರು ಸಂಸ್ಥಾನದಲ್ಲಿ ಆ ಶಾಂತಿಯನ್ನ ಮತ್ತು ಕಾನೂನನ್ನ ಪರಿಪಾಲನೆ ಮಾಡುವ ಉದ್ದೇಶದಿಂದ ಈ ಪೊಲೀಸ್ ಇಲಾಖೆಯನ್ನ ಪುನರ್ ಆರಂಭಗೊಳಿಸಿದಂತಹ ಹೆಗ್ಗಳಿಕೆಯೂ ಸಹಿತ ಈ ಪೂರ್ಣ ಸಲ್ಲುತ್ತದೆ ಈ ರೀತಿಯಾಗಿ ಟಿಪ್ಪುವಿನ ನಂತರದಲ್ಲಿ ಸ್ವಲ್ಪ ಈ ಮೈಸೂರು ಸಂಸಾರದಲ್ಲಿ ಉಂಟಾಗಿದ್ದಂಥ ಗೊಂದಲವನ್ನು ನಿವಾರಿಸಿ ಪುನಃ ಮೈಸೂರು ಸಂಸ್ಥಾನದಲ್ಲಿ ಪ್ರಗತಿಯನ್ನು ತೆಗೆದು ಪ್ರಗತಿಯತ್ತ ತೆಗೆದುಕೊಂಡು ಮೈಸೂರು ಸಂಸ್ಥಾನವನ್ನು ತೆಗೆದುಕೊಂಡು ಹೋದಂತಹ ಹೆಗ್ಗಳಿಕೆ ಈ ಪೂರ್ಣಯ್ಯನಿಗೆ ಸಲ್ಲುತ್ತದೆ ಇನ್ನು ಕೊನೆಯದಾಗಿ ಅಂತಿಮ ದಿನಗಳು ಅಂತಿಮ ದಿನಗಳು ಕ್ರಿಸ್ತ ಶೇಕ ಒಂದ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ದಿವಾನ್ ಪೂರ್ಣಯ್ಯ ಮೈಸೂರು ಸಂಸಾದ ದಿವಾನನಾಗಿ ಕಾರ್ಯವನ್ನು ಆರಂಭಿಸಿದ ಕೃಷಕ ಒಂದ್ ಸಾವಿರದ ಎಂಟುನೂರ ಹನ್ನೊಂದರವರೆಗೂ ಕೂಡ ಆತ ದಿವಾನನಾಗಿ ಕೆಲಸ ನಿರ್ವಹಿಸಿದ ಹಾಗಾದ್ರೆ ಕೃಷಿಕ ಒಂದ್ ಸಾವಿರದ ಎಂಟುನೂರ ಹನ್ನೊಂದರ ವೇಳೆಗೆ ಆತ ನಿವೃತ್ತಿ ಆಗಲಿಕ್ಕೆ ಆಗ ನಿವೃತ್ತಿ ಆಗಬೇಕಾಯಿತು ಆ ನಿವೃತ್ತಿ ಆಗಲಿಕ್ಕೆ ಬಂದಂತಹ ಸಮಯದಲ್ಲಿ ಈ ಪೂರ್ಣಯ್ಯ ಈ ದಿವಾನ್ ಹುದ್ದೆಯನ್ನು ಮೈಸೂರು ಸಂಸಾದ ದಿವಾನ್ ಹುದ್ದೆಯನ್ನ ವಂಶ ಪಾರಂಪರ್ಯಗೊಳಿಸಲಿಕ್ಕೆ ಪ್ರಯತ್ನವನ್ನ ನಡೆಸಿದರು ಅದೇ ಕಾರಣಕ್ಕಾಗಿ ಇಲ್ಲಿದ್ದಂತ ಮೈಸೂರು ಸಂಸಾದ ಒಡೆಯರನ್ನ ಹಾಗೂ ಆ ಸಮಯದಲ್ಲಿದ್ದಂತ ಮೈಸೂರು ಸಂಸಾದದಲ್ಲಿ ಆಳ್ಕೆ ನಡೆಸ್ತಾ ಇದ್ದಂತ ರೆಸಿಡೆಂಟ್ ನ ಮೂಲಕ ಬ್ರಿಟಿಷರ ಮನವೊಲಿಕೆಯನ್ನು ಮಾಡಿ ತನ್ನ ಹುದ್ದೆಯನ್ನ ತನ್ನ ಮಗನಿಗೆ ಕಲ್ಪಿಸಿಕೊಡುವಂತ ವಂಶ ಪಾರಂಪರ್ಯಗೊಳಿಸಲಿಕ್ಕೆ ಪ್ರಯತ್ನ ನಡೆಸಿದ್ರು ಆದರೆ ಇದಕ್ಕೆ ಮೈಸೂರು ಸಂಸ್ಥಾನವಾಗಿರಬಹುದು ಅಥವಾ ಬ್ರಿಟಿಷರ ಆಗಿರ್ಬೋದು ಒಪ್ಪಲಿಲ್ಲ ಆ ಒಪ್ಪದೆ ಹೋಗಿದ್ದರಿಂದಾಗಿ ಅನಿವಾರ್ಯವಾಗಿ ಇವರು ನಿವೃತ್ತಿಯನ್ನು ಹೊಂದಿದ್ರು ಆ ನಿವೃತ್ತಿಯನ್ನು ಹೊಂದಿದ ನಂತರ ಇವರ ಕಾರ್ಯದಕ್ಷತೆಯನ್ನು ಗಮನಿಸಿದಂತ ಮೈಸೂರಿನ ಒಡೆಯರು ಯಳಂದೂರು ತಾಲೂಕನ್ನು ಇವರಿಗೆ ಜಹಾಗಿ ನೀಡಲಾಗಿತ್ತು ಕೆಳಂದೂರು ಎನ್ನುವಂತಹ ಒಂದು ಇಡೀ ತಾಲೂಕನ್ನೇ ಇವರಿಗೆ ಜಹಗೀರ್ದಾರ ಜಹಗೀರ್ ಆಗಿ ನೀಡಲಾಗಿತ್ತು ಆದರೆ ಇವರಿಗೆ ತಮ್ಮ ಆಸೆಯಾದಂಥ ತಮ್ಮ ಹುದ್ದೆಯಾದಂಥ ದಿವಾನನ ಹುದ್ದೆ ವಂಶ ಪಾರಂಪಲ್ಯಗೊಳ್ಳಲಿಲ್ಲ ಎನ್ನುವಂಥ ಕೊರಗಿನಲ್ಲಿಯೇ ಆ ದುರದೃಷ್ಟ ವರ್ಷ ಕ್ರಿಸ್ತ ಶಕ ಒಂದ್ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ನಿಧನ ನಿಧನರಾದರು ಇದು ದಿವಾನ್ ಪೂರ್ಣಯ್ಯ ಮತ್ತು ಅವರ ಸಾಧನೆಗಳು ಮುಂದಿನ ತರಗತಿಯಲ್ಲಿ ಉಳಿದಿರ್ತಕ್ಕಂಥ ದಿವಾನರು ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಏನು ಇದ್ದವು ಎನ್ನುವುದರ ಬಗ್ಗೆ ಅಧ್ಯಯನವನ್ನು ನಡೆಸೋಣ